ಅದೇ ಅಲ್ಲಿ ಮ್ಯಾನೇಜ್ಮೆಂಟ್ ಮಾಡೋರು ಉಸ್ತುವಾರಿ ತಗೊಂಡವರು ಸೀರಿಯಸ್ ಆಗಿ ಮಾಡಿದ್ರೆ ಅವನು ಕೂಡ ಗೆಲ್ಲಕ್ಕೆ ಅವಕಾಶ ಇತ್ತು. ಕರೆದಿಲ್ಲ, ಯಾವಾಗ ಕರಿತಾರೆ ನೋಡ್ಬೇಕು, ಅದು ಯಾವಾಗ ಕರಿತಾರೆ, ಕರೆದಾಗ ಹೋಗ್ತಾರೆ. ಅಲ್ಲಿವರೆಗೆ ಎಲ್ಲ ಒಂದು ರೌಂಡು ಎಲ್ಲ ಕಾನ್ಸ್ಟೆಂಟ್ಸಿಗೆ ಮತ್ತವರಿಗೆ ಬಿಟ್ಟಾಗುವಂತ ಪ್ರಯತ್ನ ಮಾಡ್ತೀವಿ. ಇಲ್ಲ, ಈಗಿನ ಹತ್ರ ಅವಶ್ಯಕತೆ ಕಾಣೋದಿಲ್ಲ ನನಗಂತೀವಿ. ಯಾಕಂದ್ರೆ ಸಚಿವ ಸ್ಥಾನ ನೀಡುವಾಗಲೇ ಕೆಲವೊಂದು ಜನಕ್ಕೆ ಸಚಿವ ಶಾಸಕ ಶರತ್ ಹಾಕಿ ಕೊಟ್ಟಿದ್ರು, ಎಂ ಪಿ ಎಲೆಕ್ಷನ್ ಆದ ಕೂಡಲೇ ಬೇರೆದವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲ ಇಲ್ಲ, ಆ ರೀತಿ ಯಾವುದು ಶರ್ತ್ ಇಲ್ಲ, ಯಾವ ಕಂಡೀಷನ್ ಯಾವುದು. ನಾ ಮುಂಚೆ ಕೂಡ ಹೇಳೇನಿ ನಮಗೆ, ಅವ್ರಿಗೆ ಆ ರೀತಿ ಶರ್ತ್ ಯಾರಿಗೂ ಕೂಡ ಹಾಕಿಲ್ಲ. ಗೆಲ್ಸ್ಕೊಂಡು ಬರ್ಲಿಕ್ಕೆ ಅಷ್ಟು ಹೇಳಿದ್ರು ಅಷ್ಟೇ. ಇನ್ನೇನು ಯಾರು ಬಗ್ಗೆ ಯಾರು ಏನು ಮಾಡ್ಲಿಕ್ಕೆ ಆಗಲಿ, ಜನ ಸೋಲಿಸಿದ ಮ್ಯಾಗ ಇನ್ನ ಮಂತ್ರಿಗಳು ಏನು ಮಾಡಾರ, ಎಮ್ ಎಲ್ ಎ ಏನು ಮಾಡ್ಲಿಕ್ಕಾಗಲ್ಲ ಜನ ಸೋಲಿಸಿದ ಮ್ಯಾಗ. ಮತ್ತು ಆ ರೀತಿ ಹಿಂದೆ ಎಲ್ಲೂ ಆಗಿಲ್ಲ. ಏನು ಕಡಿಮೆ ಸೀಟ್ ನೀವು ಅಂದಾಜು ಜಾಸ್ತಿ, ಈಗ ಒಂದಕ್ಕಿಂತ ಒಂಬತ್ತು ಬಂದಿದ್ದೀರಿ, ಮಾಡೋರು ಕ್ಯಾಪ್ಟನ್ ಸರಿಯಾಗಿ ಆಕ್ಷನ್ ಡೈರೆಕ್ಷನ್ ಕೊಟ್ರೆ ಗೆಲ್ತಾನೆ. ಮತ್ತೆ ಡೈರೆಕ್ಟರ್ ಟೋಪಿ ಹಾಕೊಂಡು ಯಾವ್ದಾರ ಕುಡಿಯೋಕೆ ಹಿಂಗೆ ಆಗಲಿ ಕೂತಂದ್ರೆ ದಾಟೋದು ಚುನಾವಣೆ. ಇದು ಡೈರೆಕ್ಟರ್ ಪ್ರೊಡ್ಯೂಸರ್ ಒಬ್ಬರೇ ಇರ್ತಾರಲ್ಲ, ಹಿಂಗಾಗಿ ಸರಿಯಾಗಿ ಡೈರೆಕ್ಷನು ರೈಟ್ ಅಪ್ ಎಲ್ಲ ಸರಿ ಬೇಕಲ್ಲ. ಅದು ಸರಿ ಆಗ್ತೈತೆ, ಅವ್ರು ಯಾರು ಸ್ವಲ್ಪ ನೆಗ್ಲಿಜೆನ್ಸಿ ಮಾಡ್ರೆ ಸೋಲಾಗಬೇಕು.